ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಖುಷಿ. ಸೊ ಇವತ್ತು ಝೂಡಿಯೋಗೆ ಬಂದಿದ್ದೀವಿ ಸ್ನೇಹಿತರೆ, ಶಾಪಿಂಗ್ ಮಾಡೋದಕ್ಕೆ. ಯಾಕೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ನನ್ನ ಮಗಳಿಗೆ ಜೀನ್ಸ್ ಪ್ಯಾಂಟ್ನ ಶಾಪ್ ಮಾಡಬೇಕಿತ್ತು, ಆದ್ದರಿಂದ ಇವತ್ತು ಝೂಡಿಯೋಗೆ ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಸಬ್ಸ್ಕ್ರೈಬಿಂಗ್, ಯಾರಾದರೂ ಚಾನೆಲ್ ನೋಡ್ತಿದ್ರೆ ಇಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ರೆ, ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಳೆ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು, ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ, ನೀವು ನನ್ನ ಎಲ್ಲ ವೀಡಿಯೋನು ವಿತೌಟ್ ಮಿಸ್ ನೋಡ್ಬೋದು. ಸೊ ಈಗ ಇಲ್ಲಿ ಒಳಗಡೆ ಚೆಕ್ಕಿಂಗ್, ಸ್ಕ್ಯಾನಿಂಗ್, ಸಾರಿ ಸ್ಯಾನಿಟೈಸ್ ಎಲ್ಲನೂ ಆಯಿತು ಸ್ನೇಹಿತರೆ. ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ, ಹೇಗಿದೆ ಅಂತ. ಝೂಡಿಯೋಗೆ ನಾನಿನ್ನು ಇದೇ ಫಸ್ಟ್ ಟೈಮ್ ಬರ್ತಾ ಇಲ್ಲ ಸ್ನೇಹಿತರೆ, ಈ ಮುಂಚೆ ಕೂಡ ಹಲವಾರು ಸತಿ ಬಂದಿದ್ದೀನಿ, ಸುಮಾರು ಸತಿ ತೋರಿಸಿದ್ದೀನಿ ಕೂಡ ಝೂಡಿಯೋದಲ್ಲಿ ಏನೆಲ್ಲ ಸಿಗುತ್ತೆ ಅಂತ. ಸ್ಪೋರ್ಟ್ಸ್ ರಿಲೇಟೆಡ್, ಜಾಕಿಂಗ್, ಎಕ್ಸಸೈಸ್ ರಿಲೇಟೆಡ್ ಇಂಥ ಐಟಮ್ಸ್ಗಳು ಸಿಗುತ್ತೆ. ಇನ್ನು ಕಿಡ್ಸಲ್ಲಿ ವೆಸ್ಟರ್ನ್ ವೇರ್ ಎಲ್ಲ ಸಿಗುತ್ತೆ, ಎಥ್ನಿಕ್ ವೇರ್ ಸಿಗೋದಿಲ್ಲ ಕಿಡ್ಸಲ್ಲಿ. ಹಾಗೆ ಮೆನ್ಸಲ್ಲಿ ಕೂಡ ಅಷ್ಟೇ, ಎಥ್ನಿಕ್ ಸಿಗೋದಿಲ್ಲ, ವೆಸ್ಟರ್ನ್ ವೇರ್ ಸಿಗುತ್ತೆ. ವುಮೆನ್ಸಲ್ಲೂ ಅಷ್ಟೇ, ಕ್ಯಾಶುವಲ್ ವೇರ್, ಎಥ್ನಿಕ್ ವೇರ್ ಎಲ್ಲ ಇಲ್ಲಿ ಸಿಗುತ್ತೆ, ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಥರ ಸಿಗುತ್ತೆ. ಆ್ಯಂಡ್ ಇಲ್ಲಿ ನನ್ನ ಮಗಳಿಗೆ ವೆರಿ ಫಸ್ಟ್ ಜೀನ್ಸ್ ತೊಗೊಳೋದಕ್ಕೆ ಬಂದೆ, ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇತ್ತು, ಕಲೆಕ್ಷನ್ಸ್ ತುಂಬಾ ಕಮ್ಮಿ ಇತ್ತು, ಮೇ ಬಿ ಔಟ್ ಆಫ್ ಸ್ಟಾಕ್ ಆಗಿತ್ತು ಅಥವಾ ಇಲ್ಲಿ ಸಿಗೋದೇ ಇಷ್ಟೇನೋ ಗೊತ್ತಿಲ್ಲ. ನನ್ನ ಮಗಳದು ಫಸ್ಟ್ ಟೈಮ್ ನನ್ನ ಝೂಡಿಯೋದಲ್ಲಿ ಶಾಪ್ ಮಾಡ್ತಿರೋದು. ಶಾಪಿಂಗ್ ಮುಗಿತು ಸ್ನೇಹಿತರೆ, ನೋಡಿ ಇಲ್ಲಿ ತಗೊಂಡಿದ್ದೀನಿ. ಅಂಡ್ ಅರುಣ್ ಇನ್ನೂ ಒಂದು ಪ್ರಾಡಕ್ಟ್ನ ಬಿಲ್ ಮಾಡಿಸ್ತಾ ಇದ್ದಾರೆ. ನಾನೊಂದು ಶೂ ತಗೊಂಡೆ ಲಾಸ್ಟಲ್ಲಿ ಬರಬೇಕಾದ್ರೆ, ಇಷ್ಟ ಆಯಿತು, 499 rupees ಏನೋ, ಮನೆಗೆ ಹೋಗಿ ತೋರಿಸ್ತೀನಿ ಏನೆಲ್ಲ ತಗೊಂಡೆ ಅಂಥೇಳಿ, ಅದನ್ನು ಅವ್ರಿಗೆ ಬಿಲ್ ಮಾಡ್ಸಕ್ಕೆ ಕೊಟ್ಬಿಟ್ಟು ಬಂದುಬಿಟ್ಟೆ. ನನ್ನ ಮಗಳಿಗೆ ವಾಕ್ ಮಾಡೋಕ್ಕೆ ಜಾಗ ಸಿಕ್ಬಿಟ್ರೆ ಸಾಕು, ಬಾ ಡಾಡಾ ಇಲ್ಲಿ ನೋಡೋಣ ಬಾ. ಹಾಂ ಸರಿ ಬಾಬಾ, ವಾಕ್ಗೆ ಹೋಗೋಣ ಬಾ. ತಿರ್ಗಾ ಯಾರು ಅಷ್ಟು ಹೊತ್ತು ಲೈನಲ್ಲಿ ನಿಂತ್ಕೊಳ್ತಾರಲ್ವಾ, ಅದಕ್ಕೋಸ್ಕರ ಅವರೊಬ್ಬರನ್ನೇ ಬಿಲ್ಡಿಂಗಲ್ಲಿ ನಿಲ್ಲಿಸ್ಬಿಟ್ಟು ಈಗ ನಾನು ಲಿತಿಕ್ಷ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲೇ ಮೆಗ್ಡಿ ಇದೆ, ಝೂಡಿಯೋ ಪಕ್ಕ ಇಲ್ಲಿ ನೋಡಿ. ಯಾರಿದು ಬಾಲ್ ಇವತ್ತು ಕೊಟ್ಟಿಲ್ಲ, ಲಾಸ್ಟ್ ಟೈಮ್ ನಾವು ಇಲ್ಲೇ ಝೂಡಿಯೋದಲ್ಲಿ ಶಾಪಿಂಗ್ ಮಾಡಿಬಿಟ್ಟು ಇಲ್ಲಿ ಹೋಗಿ ಮೆಗ್ಡಿಯಲ್ಲಿ ಬರ್ಗರ್ ಎಲ್ಲ ತಿಂದಿದ್ವಿ. ಸೊ ಆ ಟೈಮಲ್ಲಿ ಇವಳಿಗೆ ಬಾಲ್ ಕೊಟ್ಟಿದ್ರು ಒಂದೆರಡು ಮೂರು. ಸೊ ಇನ್ನೂ ಗ್ಯಾಪ್ನ ಇಟ್ಕೊಂಡು ಬಾಲ್ ಇಲ್ಲಿ ಬಾಲ್ ಇಲ್ಲಿ ಅಂತ ಕಿಂತಿದ್ದಾಳೆ, ಒಳಗಡೆ ಹೋಗ್ತಿದ್ದಾಳೆ. ಲಿತಿಕ್ಷಾ ನೋ ಕಮ್ ಹಿಯರ್, ದಾಡಾ ಬಂದು ಇಸ್ಕೊಡ್ತೀನಿ ಬಾ. ಯಾರಿದ್ದು ಲಿತಿಕ್ಷಾ ಏನು ಪೆಂಗಿತ್ತ? ಪೆಂಗಿತ್ ಅಂದ್ರೆ ಲಾಫೂನ್ ಆಯ್ತು. ನನ್ನ ಹಸ್ಬೆಂಡ್ಗೆ ವೇಟಿಂಗ್ ಸ್ನೇಹಿತರು, ಅವ್ರು ಇನ್ನೂ ಬಂದಿಲ್ಲ, ಬರ್ಬೇಕಿತ್ತು ಇಷ್ಟೊತ್ತಿಗೆ, ಮೇ ಬಿ ಬಿಲ್ಲಿಂಗ್ ಸೆಕ್ಷನ್ ರಶ್ ಇರ್ಬೇಕು, ಅದಕ್ಕೆ ಇನ್ನೂ ಬಂದಿಲ್ಲ. ಸೊ ಇಲ್ಲಿ ಆಟಾಡ್ತಿದ್ದಾಳೆ ಇವಳು. ಬಲೂನ್ 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 ಸೇ ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲಿ ನೋಡಿ ಅವ್ರ ಡ್ಯಾಡಿ ಕೂಡ ಬಂದ್ಬಿಟ್ರು, ಅವಳಿಗೆ ಅವಳ ಬಾಲ್ ಕೂಡ ಅವ್ರ ಡ್ಯಾಡಿ ಹತ್ರನೇ ಹೋಗ್ತಾ ಇದೆ. Got my shoes? Yes. Lucky, bag a lucky. This is your burger? Ina, Ina? Burger, burger. Kudusti, na? Kudusti. Nim duddalle. ನಿಮ್ ನೋಡಿ ಸ್ನೇಹಿತರೆ, ಎಕ್ಸ್ಪೆಕ್ಟೆಡ್ ಇಲ್ಲ, ಮೆಗ್ಡಿಗೆ ಹೋಗ್ತೀನಿ ತಿಂತೀನಿ ಅಂದ್ಬಿಟ್ಟು ಸಾರುನ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ, ಬಾ ನಾನೇ ಕೊಡಿಸ್ತೀನಿ ಅಂದ್ಬಿಟ್ಟು. ಸೊ ಲೆಟ್ಸ್ ಗೋ ಆ್ಯಂಡ್ ವಿಲ್ ಆರ್ಡರ್, ಏನು ಆರ್ಡರ್ ಮಾಡ್ತೀನಿ ಏನು ತಿಂತೀನಿ ತೋರಿಸ್ತೀನಿ. ನನ್ನ ಮಗಳು ನೋಡಿ ಬಾಲ್ ಬಾಲ್ ಹಾಕೊಂಡು ಹೋಗ್ತಿದ್ದೆ, ಅವಳು ಹೋಗ್ತಾ ಇದ್ದಾಳೆ. ಅವರಪ್ಪ ರನ್ನಿಂಗ್ ರನ್ನಿಂಗ್. ಫಸ್ಟ್ ಟೈಮ್ ಆರ್ಡರ್ ಮಾಡ್ತಾ ಇದ್ದಾರೆ.
ಡೈನ್ ಇನ್. ಮೀಲ್ ವೆಜ್ 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 ಮಂಡೇ ಮಂಡೇ ಇವತ್ತು ವೆಜ್ ವೆಜ್ ಕಾಂಬೋ ಆಫರ್ ಕ್ಲಿಕ್ ಮಾಡ. What all we get it in that? Veg, non-veg. Veg, veg, veg. Combo. Combo. All you will get. Yeah, burger is taste. Choice for burger and combo is taste. Mexican aloo tikka didi, maharaja. McVeg is our chanagam. Adi adi didi, American cheese veg. Which is best? Veg is best and Make spicy paneer nanga. Paneer is spicy. I want spicy. Make spicy paneer already. Combo is there. Large, medium, regular. Regular. Any drinks choose? Additional or? No. It is part of combo. Nanak bada. One you make it cook, one avlu kodave kala. Make it strawberry. One strawberry, one cook. How many mil? One, two. Two meals. One, make it on American cheese. This one also one. This is also one. And one American cheese. Yes, yes. Madhubha. Veg. No. American cheese. It's red or McVeg. Nan McSpice paneer tagonda. Neer tagondi idu? Nan gotte, ninge yavudu ishta? Will be good? Yeah. Regular. Meal and Meal. Meal tagonda. Meal. Regular, yeah. Anything else? Any Coke. Inni the option is the end of the Coke. One milkshake thing that the meal and the other thing is Coke. Anything else, ma'am? That's it. Yeah, no. Card payment, cash payment. Card. Yeah, done. ಲಿತಿಕ್ಷಾಗೆ ಇಲ್ಲಿ ಡ್ರಾಯಿಂಗ್ ಬೋರ್ಡ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಲಿಬರ್ಟಿಯಲ್ಲಿ ಕೂಡ ಇದೇ ಥರ ಡ್ರಾಯಿಂಗ್ ಬುಕ್ ಇತ್ತು, ಬಟ್ ಇಲ್ಲಿ ಡ್ರಾಯಿಂಗ್ದೊಂದು ಶೀಟ್ ಥರದ್ದು ಕೊಟ್ಟಿದ್ದಾರೆ. ಮಕ್ಕಳು ಇಲ್ಲಿಂದ ತೊಗೊಂಡೋಗಿ ಮನೇಲಿ ಕಲರಿಂಗ್ ಮಾಡಬೇಕಂತೆ. ಸೊ ಮೆಕ್ಟಿ ಅವ್ರದ್ದು ನನಗೆ ಹಾಸ್ಪಿಟಾಲಿಟಿ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಮಕ್ಕಳನ್ನ ಎಂಗೇಜ್ ಮಾಡಿ ಇಡೋದಕ್ಕೆ ಒಂದೊಳ್ಳೆ ಪ್ಲ್ಯಾನ್ಗಳನ್ನ ಮಾಡಿದ್ದಾರೆ. ಬಿಕಾಸ್ ಇಲ್ಲಿ ಆರ್ಡರ್ ಕೊಟ್ಟಮೇಲೆ ಅಟ್ಲೀಸ್ಟ್ ಒಂದು 20 minutes ಆದರೂ ತೊಗೊಳುತ್ತೆ ಆರ್ಡರ್ ಬರೋದಕ್ಕೆ. ಸೊ ಅಲ್ಲಿ ತನಕ ಮಕ್ಕಳನ್ನ ಹೇಗೆ ಎಂಗೇಜ್ ಇಡೋದು, ಸೊ ಈ ಥರ ಎಲ್ಲ ಮಾಡಿದ್ದಾರೆ. ಇಟ್ಸ್ ಗುಡ್ ಪಾರ್ಟ್. ಆ್ಯಂಡ್ ಬಂದವ್ರಿಗೆ ಎಲ್ರಿಗೂ ಕೂಡ ಅವ್ರು ಹೆಲ್ಪ್ ಮಾಡ್ತಾರೆ ಆರ್ಡರ್ ಮಾಡೋದ್ರಲ್ಲಿ. ಐ ಥಿಂಕ್ ಕೆಲವೊಂದು ಸ್ಟೋರ್ಸಲ್ಲಿ ಮಾತ್ರನೇ ಈ ಆಪ್ಷನ್ ಇರೋದು, ಇನ್ನು ಕೆಲವೊಂದು ಸ್ಟೋರ್ಸಲ್ಲಿ ಡೈರೆಕ್ಟಾಗಿ ಕೌಂಟರ್ಗೆ ಹೋಗಿ ಆರ್ಡರ್ ಮಾಡಬೇಕಾಗತ್ತೆ. ನಾನು ಯಾಕೆ ಇವತ್ತು ಇನ್ ಡೀಟೇಲಾಗಿ ಹೇಗೆಲ್ಲ ಆರ್ಡರ್ ಮಾಡೋದು ತೋರಿಸ್ದೆ ಅಂದರೆ, ತುಂಬ ಜನಕ್ಕೆ ಒಂದು ಹಿಂಜರಿಕೆ ಇರುತ್ತೆ, ಮೆಗ್ಡಿಗೆ ಹೋಗಿ ತಿನ್ನೋದಾ, ಬರ್ಗರ್ಗೆ ಹೋಗಿ ತಿನ್ನೋದಾ, ಹೇಗೆ ಆರ್ಡ್ರ್ ಮಾಡೋದು, ಏನೆಲ್ಲ ಇರುತ್ತೆ ಅನ್ನೋದು ಒಂದು ಇರುತ್ತೆ. ಸೊ ಹೇಗೆ ಆರ್ಡ್ರ್ ಮಾಡೋದು ಅಂತ ಇವತ್ತು ನಾನು ಫುಲ್ ಇನ್ ಡೀಟೇಲಾಗಿ ರಾ ಆಗಿ ತೋರಿಸಿದ್ದೀನಿ. ಯಾವುದು ವಾಯ್ಸ್ ಓವರ್ ಏನೂ ಕೊಟ್ಟಿಲ್ಲ, ಏನೂ ಎಡಿಟ್ ಮಾಡಿಲ್ಲ. ಅಲ್ಲಿ ನಾವು ಹೇಗೆ ಆರ್ಡ್ರ್ ಮಾಡಿದ್ವಿ ಆ ಥರದ್ದು ನಿಮಗೂ ಕೂಡ ತೋರಿಸಿದ್ದೀನಿ. ಹೋಪ್ ನಿಮಗೂ ಕೂಡ ಒಂದು ಹೆಲ್ಪ್ ಆಗಿರುತ್ತೆ, ಇದರಿಂದ ಹೇಗೆ ಆರ್ಡರ್ ಮಾಡೋದು ಅಂತ ಒಂದು ಐಡಿಯಾ ಕೂಡ ಸಿಕ್ಕಿರುತ್ತೆ. ಎಲ್ಲರಿಗೂ ಅಂತ ಹೇಳ್ತಿಲ್ಲ, ಕೆಲವೊಬ್ರಿಗೆ ಮಾತ್ರ ಸ್ನೇಹಿತರೆ, ಯಾರಿಗೆಲ್ಲ ಗೊತ್ತಿರಲ್ವೋ ಅಂಥವ್ರಿಗೋಸ್ಕರ ತೋರಿಸಿದ್ದೆ ಅಷ್ಟೇ. ಆ್ಯಂಡ್ ನಾವೇನೇನು ಆರ್ಡ್ರ್ ಮಾಡಿದ್ವಿ ಅದೆಲ್ಲ ಕೂಡ ಬಂದಿದೆ. ನನ್ನ ಮಗಳಿಗೆ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ವಿ, ಈ ಸತಿ ಚಾಕ್ಲೇಟ್ದು ಮಾಡಿರಲಿಲ್ಲ, ಸ್ಟ್ರಾಬೆರಿದು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್. ನೀವೇನಾದರೂ ಮೆಗ್ಡಿಯಲ್ಲಿ ಬಂದಾಗ ನೀವು ಯೂಶ್ವಲಾಗಿ ಚಾಕ್ಲೇಟ್ ಏನಾದರೂ ತೊಗೊಳ್ತಿದ್ರೆ, ಈ ಸತಿ ಸ್ಟ್ರಾಬೆರಿ ಟ್ರೈ ಮಾಡಿ. ನಾನು ಯೂಶ್ವಲಾಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಳ್ತಿದ್ದೆ, ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ಈ ಸತಿ ನಾನು ಕೋಕ್ ತೊಗೊಂಡೆ ಮಿಲ್ಕ್ ಶೇಕ್ ಬದಲಾಗಿ. ಬಟ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ವಾಸ್ ಟೂ ಗುಡ್, ವೆರಿ ಥಿಕ್. ಅದೊಂದು ತಿಂದ್ರೆ ಮಕ್ಕಳಿಗೆ ಹೊಟ್ಟೆ ತುಂಬೋಗುತ್ತೆ ಆ ಥರ ಇತ್ತು. ಆ್ಯಂಡ್ ಫ್ರೆಂಚ್ ಫ್ರೈಸ್ ನನ್ನ ಮಗಳಿಗೆ ತುಂಬಾ ಇಷ್ಟ. ಅವಳದು ರೆಗ್ಯುಲರ್ ಸ್ಟೈಲ್, ನಿಮಗೆ ಗೊತ್ತಲ್ಲ, ಫ್ರೆಂಚ್ ಫ್ರೈಸ್ನ ಮಿಲ್ಕ್ ಶೇಕಲ್ಲಿ ಹಚ್ಕೊಂಡು ತಿನ್ನೋದು ಚೆನ್ನೈಯಲ್ಲಿ ಒಂದು ಸತಿ ಮಾಡಿದ್ಲು. ಸೊ ಇವಾಗಲೂ ಅದನ್ನೇ ರಿಪೀಟ್ ಮಾಡ್ತಿದ್ದಾಳೆ ಅವಳು, ಹಾಗೆ ತಿನ್ನೋದು. ಆ್ಯಂಡ್ ಬರ್ಗರ್ ನೋಡಿ, ಅರುಣ್ ತೊಗೊಂಡಿದ್ದು ಮೆಕ್ ಸ್ಪೈಸಿ ಪನ್ನೀರ್ ಏನೋ ತೊಗೊಂಡ್ರು, ನಾನು ಅಮೆರಿಕನ್ ಚೀಸ್ ಏನೋ ತೊಗೊಂಡೆ. ಇಟ್ ವಾಸ್ ವೆರಿ ಗುಡ್ ಅಮೆರಿಕನ್ ಚೀಸ್ ಬರ್ಗರ್, ತುಂಬ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಆ ಮೆಕ್ ಸ್ಪೈಸಿ ಪನ್ನೀರ್ಗಿಂತನೂ ಇದು ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ನನಗೆ ಈ ಥರ ಎರಡನೇ ಸತಿ ಆಗ್ತಿರೋದು. ನಾನು ಮೆಗ್ಡಿಗೆ ಅಥವಾ KFC ಬರ್ಗರ್ ಕಿಂಗ್ ಎಲ್ಲೇ ಹೋದರೂ ಎಸ್ಪೆಷಲಿ ನಾನ್ ವೆಜ್ನ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನಾನು ಇವತ್ತು ಮೆನ್ಯೂ ಆರ್ಡ್ರ್ ಮಾಡಬೇಕಾದ್ರೂ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನ್ ವೆಜ್ಜೇ ಪ್ರಿಫರ್ ಮಾಡ್ತಿದ್ದೆ. ಆಮೇಲೆ ಅರುಣ್ ನನಗೆ ಜ್ಞಾಪನ ಮಾಡಿದ್ರು ಇವತ್ತು ವೆಜ್, ಇವತ್ತು ಮಂಡೇ ಅಂತ ಹೇಳಿ.
ಸೊ ಬಟ್ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಏನು ತೊಗೊಂಡಿದ್ನಲ್ಲ ಅಮೇರಿಕನ್ ಚೀಸ್ ಬರ್ಗರ್, ಇಟ್ ವಾಸ್ ವೆರಿ ಗುಡ್. ನನಗೆ ವೆಜ್ ತಿಂತಾ ಇದ್ದೀನಿ, ನಾನ್ ವೆಜ್ ತಿಂತಾ ಇದ್ದೀನಿ, ಏನೂ ಡಿಫ್ರೆನ್ಸ್ ಗೊತ್ತಾಗ್ತಿರಲಿಲ್ಲ. ವರ್ತ್ ಇಟ್ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಟೇಸ್ಟ್ ವಾಸ್ ವೆರಿ ಗುಡ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಂಗೆ ತುಂಬ ಇಷ್ಟ ಆಯಿತು. ನೀವೇನಾದರೂ ಈ ಮುಂಚೆ ಟ್ರೈ ಮಾಡಿದರೆ ಓಕೆ, ಇಲ್ಲಾಂದರೆ ಒಂದು ಸತಿ ಇದನ್ನು ಕೂಡ ಟ್ರೈ ಮಾಡಿ, ಟ್ರೈ ಮಾಡದೇ ಇರೋರು. ನಾವಂತೂ ನಮ್ಮ ಡಿನ್ನರ್ನ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿಂದ್ವಿ ಸ್ನೇಹಿತರೆ. ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ತಿಂತಾ ಇದ್ದೀವಿ ಈ ಥರ ಮೆಗ್ಡಿ KFC ಅಲ್ಲಿ. ಲಾಸ್ಟ್ ಅಂದರೆ ನಾನು KGF 2 ನೋಡೋಕೆ ಹೋಗಿದ್ದೆ ನೋಡಿ, ಆವಾಗ ಆಪ್ಷನ್ ಇಲ್ಲದೆ ತಿಂದ್ವಿ. ಬೇರೆ ಏನು ವೆಜ್ಜಲ್ಲಿ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ, ಅಟ್ಲೀಸ್ಟ್ ಮೆಗ್ಡಿಗಾದರೂ ಹೋಗಿ ಬರ್ಗರ್ ತಿನ್ನೋಣ ಅಂತ ತಿಂದ್ವಿ. ಅದಾದಮೇಲೆ ಇಲ್ಲಿ ಲಾಸ್ಟ್ ಟೈಮ್ ಅರುಣ್ ಫ್ರೆಂಡ್ KFC ಸ್ಪಾನ್ಸರ್ ಮಾಡಿದ್ರಲ್ಲ, ಆವಾಗ ಅದು ಬಯಸೇತೆ ಬಂದ ಭಾಗ್ಯ ಆ ಥರ ತಿಂದ್ವಿ. ಆ್ಯಂಡ್ ಇವತ್ತು ಅಷ್ಟೇ, ಇಟ್ ವಾಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್, ಗೊತ್ತಿಲ್ಲ. ಬಟ್ ನಾವು ರೆಗ್ಯುಲರ್ ಆಗಿ ಈ ಥರ ಪ್ರಿಫರ್ ಮಾಡೋದೇ ಇಲ್ಲ, ತುಂಬ ಒನ್ಸ್ ಇನ್ ಅ ವೈಲ್, 2 months once ಅಥವಾ 1 month once ಆ ಥರ ನಾವು ಪ್ರಿಫರ್ ಮಾಡೋದು. ಸೊ ಓಕೆ ಸ್ನೇಹಿತರೆ, ಇಷ್ಟೇ ನಮ್ಮ ಡಿನ್ನರಿನ. ಮನೆಗೋಗಿ ನಾನು ಅರುಣ್ ಏನೂ ತಿನ್ನಲಿಲ್ಲ, ಸ್ವಲ್ಪ ಬಿಸಿನೀರು ಕುಡಿದು ಮಲ್ಕೊಂಡ್ವಿ. ಬಿಕಾಸ್ ಇದೇ ಹೆವಿ ಕ್ಯಾಲರೀಸ್ ಅಲ್ವಾ ನೈಟ್ ಟೈಮಲ್ಲಿ, ಆ್ಯಂಡ್ ಡೈಜೆಸ್ಟ್ ಕೂಡ ಪ್ರಾಪರಾಗಲ್ಲ. ಅದರಿಂದ ಕ್ಲೀನಾಗಿ ಬಿಸಿನೀರು ಕುಡಿದು ಮಲಗಿದ್ವಿ. ಆ್ಯಂಡ್ ನನ್ನ ಮಗಳಿಗೆ ಮಾತ್ರ ನಾನು ಮನೆಗೆ ಹೋದ್ಮೇಲೆ ಸ್ವಲ್ಪ ಬಿಸಿ ಹಾಲು ಅದಕ್ಕೆ ಕೆಲಾಕ್ಸ್ ಹಾಕಿಬಿಟ್ಟು ತಿನ್ನಿಸ್ದೆ. ಯಾಕಂದರೆ ಅವಳೇನು ಜಾಸ್ತಿ ತಿನ್ನಲಿಲ್ಲ, ಒಂದು ಮಿಲ್ಕ್ ಶೇಕ್ ತಿಂದಲು, ಜೊತೆಗೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಆ್ಯಂಡ್ ಒಂದೆರಡು ತುತ್ತು ಬರ್ಗರ್ ಏನೋ ತಿಂದಿದ್ಲು ಅಷ್ಟೇ. ಅವಳಿಗೆ ಅದು ಫಿಲ್ಲಿಂಗ್ ಆಗಿರಲ್ಲ, ಮಧ್ಯರಾತ್ರಿ ಹೊಟ್ಟೆ ಹಸಿದ್ರೆ ಅವಳು ಕರೆಕ್ಟಾಗಿ ನಿದ್ದೆ ಆಗಲ್ಲ, ಅದಕ್ಕೆ ಮನೆಗೋಗಿ ಹಾಲು ಕೊಟ್ಟು ಮಲಗಿಸ್ದೆ. ತುಂಬ ದಿನ ಆದಮೇಲೆ ಇವಾಗ ಫೋಟೋನ ತಕ್ಕೊಳ್ತಿದ್ದೀವಿ, ಅದು ಅರುಣೇ ರಿಕಾಲ್ ಮಾಡಿದ್ದು, ಫೋಟೋ ತಕ್ಕೊಳ್ಳೋಣ ಬಾ ಅಂತ ಹೇಳಿ. ಸೊ ಇನ್ನು ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಮನೆಗೆ ಕೂಡ ಬಂದ್ವಿ, ನನ್ನ ಮಗಳು ದಿನಾ ಮುಗ್ದಿಲ್ಲ. ಆ ಬಲೂನು ಇವತ್ತೊಂದು ದಿನ ಅಲ್ಲದೆ ನೆಕ್ಸ್ಟ್ ಡೇವರೆಗೂ ಕೂಡ ಇತ್ತು. ಸೊ ಈಗ ಅವ್ರ ಅಪ್ಪನ ಕೂರ್ಸ್ಕೊಂಡ್ಬಿಟ್ಟಿದ್ದಾಳೆ ಆಟಾಡೋಕ್ಕೆ. ನನ್ನ ಕರೆದ್ಲು, ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಬೇಕಿತ್ತು ಇನ್ನೊಂದು ವೀಡಿಯೋ, ಅದಕ್ಕೋಸ್ಕರ ಅವ್ರ ಡ್ಯಾಡಿನ ಎಂಗೇಜ್ ಮಾಡಿಬಿಟ್ಬಿಟ್ಟಿದ್ದೀನಿ ಅವಳ ಜೊತೆ. ಸೊ ಚೆನ್ನಾಗಿ ಅಪ್ಪ ಮಕ್ಕಳು ಆಟಾಡ್ತಿದ್ದಾರೆ. ಗಾಗಲ್ಸ್, ಸ್ಪೆಕ್ಸ್, ಕನ್ನಡಕ, ಇನ್ನೊಂದೇನೋ ಚಸ್ಮಾ. ಸೊ ಝೂಡಿಯೋ ಇಂದ ನಾನು ಏನೇನ್ ಶಾಪ್ ಮಾಡಿದೆ ಅಂದ್ರೆ, ಇದಿಷ್ಟು ಶಾಪ್ ಮಾಡಿದೆ ಸ್ನೇಹಿತರೆ, ಸಿಂಪಲ್ ಆಗಿ ತೋರಿಸ್ಬಿಟ್ಟಿನಿ, ಏನು ಇನ್ ಡೀಟೇಲ್ ಆಗಿ ಹೋಗೋದಿಲ್ಲ. ಇವತ್ತು ನನ್ನ ಮಗಳಿಗೆ ಒಂದು ಸ್ಲಿಪ್ಪರ್ನ ಪರ್ಚೇಸ್ ಮಾಡಿದೆ. ಇದು ಶೂ ಕಮ್ ಸ್ಲಿಪ್ಪರ್ ತರ ಇದೆ, ಇಲ್ಲಿ ಬೆಲ್ಟ್ ಇರುತ್ತೆ, ಗ್ರಿಪ್ ಆಗಿ ಸಿಗೋದ್ರಿ. ಇದರ ಪ್ರೈಸ್ ಬಂದು ಎಷ್ಟು, ಸೈಜ್ ಬಂದು 27, ಪ್ರೈಸ್ ಬಂದು 399. ಕಾಣಿಸುತ್ತಾ ನಿಮ್ಗೆ ಪರ್ಪಲ್ ಕಲರ್ ತಗೊಂಡಿದ್ದೀನಿ, ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸ್. ಇದು ಆಚೆಗಡೆ ನಮ್ಗೆ 100 rupees ಕೂಡ ಸಿಗುತ್ತೆ, ಬಟ್ ಇಲ್ಲಿ ಸೂಪರ್ ಸಾಫ್ಟ್ ಇದೆ ಮತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ದೂರ ನಡೆಯೋದಕ್ಕೂ ಕಂಫರ್ಟಬಲ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಅವ್ರಿಗೆ ಲೆಗ್ ಪೇನ್ಸ್ ಬರಲ್ಲ. ಜೊತೆಗೆ ಕಚ್ಚತ್ ಅಲ್ವಾ ಸ್ಲಿಪ್ಪರ್, ಆ ತರ ಎಲ್ಲ ಆಗೋದಿಲ್ಲ ಇದರಲ್ಲಿ. ಐ ಹೋಪ್ ಸೋ, ಗೊತ್ತಿಲ್ಲ ನನಗೂ, ಇನ್ನೂ ಯೂಸ್ ಮಾಡಲ್ಲ. ಬಟ್ ಕಂಪೇರ್ ಮಾಡಿ ನೋಡಿದಾಗ ಕ್ವಾಲಿಟಿ ವೈಸ್ ತುಂಬಾನೇ ಡಿಫ್ರೆನ್ಸ್ ಇತ್ತು, ಅದಕ್ಕೋಸ್ಕರ ಕಮ್ಮಿ ಪ್ರೈಸ್ ಇದ್ರು ಕೂಡ ನಾವು ಇದನ್ನ ಹೋಗಿ ತಗೊಂಡ್ವಿ ಸ್ಟುಡಿಯೋದಲ್ಲಿ. ಇದು ನನ್ನ ಮಗಳ ಶೂ, ಶೂ ಕಮ್ ಸ್ಲಿಪ್ಪರ್. ಆ್ಯಂಡ್ ಇದು ಇನ್ನರ್ ವೇರ್ ಗಾರ್ಮೆಂಟ್ ಅದು. ಆ್ಯಂಡ್ ನೆಕ್ಸ್ಟ್ ಇದು ಲೆಗ್ಸ್ ಗೆ ಸಾಕ್ಸ್ ತರ, ಅರುಣ್ಗೆ ಶೂ ಒಳಗಡೆ ಸ್ವಿಟ್ ಆಗ್ಬಾರ್ದಂತ ಹೇಳಿ ತಗೊಂಡಿದ್ದಾರೆ. ಬರೇ ಹಂಗೆ ಕಾಲ್ ಹಾಕೊಂಡು ಕೂಡ ಮನೇಲಿ ಓಡಾಡ್ಬೋದು, ಇಲ್ಲ ಶೂ ಜೊತೆ ಸ್ಲಿಪ್ಪರ್ ಜೊತೆ ಕೂಡ ಹಾಕೊಳ್ಬಹುದು, ಬಟ್ ಸ್ವಲ್ಪ ಸ್ಲಿಪ್ಪರ್ ಇರುತ್ತೆ, ನೋಡ್ಕೊಂಡು ಯೂಸ್ ಮಾಡ್ಬೇಕು ಇದನ್ನ. ಇದರ ಪ್ರೈಸ್ ಎಷ್ಟು, 149 ಕಾಣಿಸ್ತಿದ್ಯಾ ಸ್ನೇಹಿತರೆ ನಿಮ್ಗೆ ಪ್ರೈಸ್, 149. ಇದು ಒಂದೇ ಸೈಜ್, ಎಲ್ಲಾರ್ಗೂ ಸೇಮ್ ಸೈಜ್ ಬರುತ್ತೆ. ಆಚೆಗಡೆ ಇದು 100 rupees ಕೂಡ ಸಿಗುತ್ತೆ, ಬಟ್ ನಾವು ಹೋಗಿದ್ವಲ್ಲ ಎನಿವೇಸ್ ಅಂತ ಹೇಳಿ ಇದನ್ನ ಶಾಪ್ ಮಾಡಿದ್ವಿ. ಮಲ್ಲೇಶ್ವರಂ ಅಲ್ಲಿ ಇನ್ನು ಕಲರ್ ಕಲರ್ದು 100 rupees ಸಿಗುತ್ತೆ. ಆ್ಯಂಡ್ ಇದು ಆ್ಯಂಕಲ್ ಲೆಂತ್ ಸಾಕ್ಸ್, ಇದು ಕೂಡ ನನ್ನ ಹಸ್ಬೆಂಡ್ಗೆನೆ. ಆಚೆ ತಗೊಳ್ಳೋದ್ಕಿಂತ ಇಲ್ಲಿ ತಗೊಂಡ್ರೆ ಏನ್ ಬೆನಿಫಿಟ್ ಅಂದ್ರೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಜೊತೆಗೆ ಸ್ವೆಟ್ ಅಷ್ಟಾಗೋದಿಲ್ಲ ಮತ್ತೆ ಸ್ಮೆಲ್ ಕೂಡ ಬರೋದಿಲ್ಲ. ಬೇರೆ ಸಾಕ್ಸ್ ಗಳು ಸ್ವಲ್ಪ ಸ್ವೆಟ್ ಆದ್ರೆ ಸ್ಮೆಲ್ ಬರುತ್ತಲ್ಲ,
ಇಲ್ಲಿ ಆ ಥರ ಬರಲ್ಲ, ಅದನ್ನ ಆಲ್ರೆಡಿ ಯೂಸ್ ಮಾಡಿ ರಿಸಲ್ಟ್ ನೋಡ್ಬಿಟ್ಟು ಇನ್ನೊಂದ್ಸತಿ ಹೋಗಿ ಸೇಮ್ ಶಾಪ್ ಇಂದ ಪರ್ಚೇಸ್ ಮಾಡಿದ್ದಾರೆ. ಸೊ ಮೂರ್ ಬರುತ್ತೆ, ಮೆರೂನ್, ವೈಟ್ ಅಂಡ್ ಗ್ರೇ ಕಲರ್ ಕಾಂಬಿನೇಷನ್ ಕೂಡ ಇದೆ. ಇದರ ಪ್ರೈಸ್ ಬಂದು 149 ಸೇಮ್ ಪ್ಯಾಕ್ ಆಫ್ 3 149 ರುಪೀಸ್. ಅಂಡ್ ನೆಕ್ಸ್ಟ್ ಇದು ನನ್ನ ಶೂ, ನೀವೆಲ್ಲರೂ ಅಲ್ಲೇ ನೋಡಿದ್ರಿ. ಇದನ್ನ ಒಕೇಶನಲಿ ವೆಸ್ಟರ್ನ್ ವೇರ್ ಮೇಲೆ ಹಾಕೊಡೋಣ. ಟ್ರೆಡಿಷನಲ್ ಗೆ ಒಂದು ಶೂ ತಗೊಂಡಿದ್ದೀನಿ, ಇವಾಗ ಸೇಮ್ ಝೂಡಿಯೋ ಅಲ್ಲೇನೆ ನ್ಯೂ ಇಯರ್ ದಿನ ತಗೊಂಡಿದ್ದೆ ಅರುಣ್ ಕಡೆಯಿಂದ, ಅದು ಗಿಫ್ಟ್ ಆಗಿತ್ತು ನ್ಯೂ ಇಯರ್ಗೆ. ಸೊ ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ. ಅಂಡ್ ಇದರ ಪ್ರೈಸ್ ಕೂಡ 499, ಅದು ಅಷ್ಟೇ ಅನ್ಸುತ್ತೆ, 499 ಆರ್ 399 ಇತ್ತು. ಅಂಡ್ ಇದು 499, ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಹಾಕೊಂಡಾಗ ಕಂಫರ್ಟಬಲ್ ಆಗಿತ್ತು. ಸೊ ವೆಸ್ಟರ್ನ್ ವೇರ್ ಬಂದಿರ್ಲಿ ಅಂತ ಇದನ್ನ ತಗೊಂಡೆ. ವೆರಿ ಲಾಸ್ಟ್, ನನ್ನ ಮಗಳಿಗೆ ಜೀನ್ಸ್ ತಗೊಳಕ್ಕೆ ನಾವು ಹೋಗಿದ್ದು ಪ್ರಾಪರ್ ಆಗಿ, ಬಟ್ ಅದನ್ನ ಬಿಟ್ಟು ಇದಿಷ್ಟು ಎಕ್ಸ್ಟ್ರಾ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅವಳ ಯೂನಿಫಾರ್ಮ್ ಕೊಡ್ತಾರೆ ಸ್ನೇಹಿತರು ನೆಕ್ಸ್ಟ್, ಸೊ ಅದ್ರ ಜೊತೆ ಕೆಳಗಡೆ ಅವಳಿಗೆ ಜೀನ್ಸ್ ಪ್ರಿಫರ್ ಮಾಡಿದ್ದಾರೆ. ಸ್ವಲ್ಪ ಶೇಡೆಡ್ ಇದೆ, ಇಟ್ಸ್ ಓಕೆ. ಅವರು ಪ್ಲೇನ್ ಜೀನ್ಸ್ ಹೇಳಿ, 3 ಇಯರ್ಸ್ ಮಕ್ಕಳು ಸೈಜ್ಗಳು ಜಾಸ್ತಿ ಕಲೆಕ್ಷನ್ ಇರಲಿಲ್ಲ, ಇದನ್ನ ತಗೊಂಡಿದೀವಿ ಶೇಡೆಡ್. ಇದರ ಪ್ರೈಸ್ ಕೂಡ ಎಷ್ಟಿದು? ಸೊ ಇದರ ಪ್ರೈಸ್ ಬಂದು 499. ಈಗ ಅವ್ರಿಗೆ ಟ್ರೈ ಮಾಡೋಕೆ ಟ್ಯಾಗ್ ತೆಗೆದಿದೆ ಸ್ನೇಹಿತರು, ಬಟ್ ಇದರ ಪ್ರೈಸ್ 499. ಇನ್ನು ತುಂಬಾ ಡಿಸೈನ್ಸ್ ತರದೆಲ್ಲ ಇಲ್ಲ, ಬಟ್ ಈ ತರದಿರುತ್ತೆ. ಸೊ ಇದು ನನ್ನ ಮಗಳಿಗೋಸ್ಕರ ಜೀನ್ಸ್ ಸ್ಪೆಷಲಿ ಯೂನಿಫಾರ್ಮ್ ಅಂತ ತಗೊಂಡಿರೋದು. ಸೊ ಇದಿಷ್ಟು ಸ್ನೇಹಿತರೆ, ನಾವು ಇವತ್ತು ಝೂಡಿಯಲ್ಲಿ ಶಾಪ್ ಮಾಡಿದ್ದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಬ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ, ಸೊ ದಟ್ ನೀವು ನನ್ನ ಹಳೆ ವಿಡಿಯೋ ಎಲ್ಲ ನೋಡಬಹುದು. ಸಬ್ಸ್ಕ್ರೈಬ್ ಪಕ್ಕನೆ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಇಮಿಡಿಯೇಟ್ ಆಗಿ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋನು ವಿತೌಟ್ ಮಿಸ್ ನೋಡಬಹುದು. ಸೊ ಇದನ್ನ ಹೇಳೋಣ, ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ ತನಕ. ಬಾಯ್ ಬಾಯ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.